ಅದರಲ್ಲಿ ಆ ವೈಧವ್ಯ ಒಂದು ದೋಷಕರವಾಗಿರ್ತಕ್ಕಂಥ ವೈಧವ್ಯ ಅಂತ ನಾವು ಭಾವನೆ ಮಾಡಿದರೆ ಬಹಳ ವಿಧವೆಯಾದವಳನ್ನು ದೂರಕ್ಕಿಡಬೇಕು. ಒಳ್ಳೆ ಯೋಗ್ಯಳಾಗಿದ್ದರೆ ಅವಳು ಏನೇನು ಮಾಡಬೇಕು ಅವಳಿಗೆ ಗೌರವ ಕೊಡಬೇಕು ಅಂತ ವೇದವ್ಯಾಸರು ಕೃಷ್ಣ ಪರಮಾತ್ಮ ಸೂಚನೆ ಕೊಟ್ಟಿದೆ. ಅರ್ಥ ಆಯ್ತಾ? ಸಭಾರ್ಯಕಾರಣ ವರರತ್ನ ಭೂಷಾಣ್ಯಶೇಷದ ಪುತ್ರ ಭುವಾಂ ಪ್ರದಾಯ, ತನ್ನ ಮಗ ಪಾಂಡುರಾಜನ ಹುಟ್ಟಿದವರಲ್ಲ ಇವರೆಲ್ಲ, ಅದಕ್ಕೆ ತನಗೆ ಬಂದಿರತಕ್ಕಂಥದ್ದೆಲ್ಲ ಮುತ್ತು ರತ್ನ ಆಭರಣಗಳನ್ನೆಲ್ಲ ಸಪತ್ನಿಕರಾದ ಪಾಂಡವರಿಗೆ ಕೃಷ್ಣ ಪರಮಾತ್ಮ ವೇದವ್ಯಾಸರು ಕೊಟ್ಟರಂತೆ. ಅದು ಪ್ರಕರ್ಷೇಣ ಪ್ರದಾಯ ಪ್ರಹೃಷ್ಟ ಸನ್ ಪ್ರಹರ್ಷೇಣ ದಾಯ ದತ್ವ, ಆನಂದದಿಂದ ಕೊಟ್ಟುಬಿಟ್ಟಿದ್ದಾರೆ. ಪೃಥಕ್ ಪೃಥಕ್ ಯೋಗ್ಯ ವರಾನ್ ಅಥೇಭ್ಯ, ಮತ್ತೆ ಪ್ರತ್ಯೇಕ ಪ್ರತ್ಯೇಕ ಅವರವರಿಗೆ ಯೋಗ್ಯವಾದ ವರವನ್ನು ಕೂಡ ಕೊಟ್ಬಿಟ್ರಂತೆ. ಅವರೆಲ್ಲರೂ ಸಂತೋಷಗೊಂಡು ನಮಸ್ಕಾರ ಮಾಡಿದ್ರಂತೆ. ತತ್ ಯಜ್ಞ ಪಂಚಕಂ ಅಜಃ ತ್ರಿಗುಣಾಂಸ ಏಭ್ಯ ಸದ್ದಕ್ಷಿಣಾಂ ಕೃತಪತಿರ್ ನಿಖಿಲಾತ್ ನಿಖಿಲಾತ್ ನಿಖಿಲಾಂಬವಾಪ್ಯ ಚಕ್ರೆ ಅಶ್ವಮೇಧ ತ್ರಯಂ ಏಕ ಏಕಂ ದೇಶಾಂ ಹರಿರ್ ಬಹು ಸುವರ್ಣಕ ನಾಮಧೇಯಂ. ಹೀಗೆ ಯಜ್ಞ ಪಂಚಕ ಅಂದರೆ ಮತ್ತೆ ಯಥಾಪ್ರಕಾರವಾಗಿ ಯಜ್ಞ ಪಂಚಕ ಅಲ್ಲ, ಅರ್ಥ ಏನದಕ್ಕೆ? ಪಂಚ ದಿನ ಪಂಚವರ್ಷದ ತನಕ ನಡೀತಕ್ಕಂಥ ಯಜ್ಞ ಅದು ಯಜ್ಞ ಪಂಚಕ ಅಂತ. ಅದು ಒಂದೊಂದು ಯಜ್ಞವೂ ಕೂಡ ಏಕೈಕಂ ತ್ರಯಂ ಅಶ್ವಮೇಧ ತ್ರಯಂ ಅಭವತ್, ಒಂದೊಂದು ಕೂಡ ಅದು ಪಂಚವರ್ಷದಲ್ಲಿ ಮುಗಿಯಬಹುದಾದಂಥ ಯಜ್ಞ, ಅದಕ್ಕೋಸ್ಕರ ಅದನ್ನು ಪಂಚ ಯಜ್ಞ ಪಂಚಕ ಅಂತ ಕರೆದರು. ಅದು ಒಂದೊಂದು ಅಶ್ವಮೇಧ ಯಾಗವು ಕೂಡ ಆ ಪಂಚ ದಿವಸದ ಪಂಚವರ್ಷದಲ್ಲಿ ಮುಗಿಸಬಹುದಾದಂತಹ ಪಂಚ ವರ್ಷಾತ್ಮಕ ಪಂಚವರ್ಷಿಕವಾಗಿರ್ತಕ್ಕಂತಹ ಯೋಜನೆಯಲ್ಲ, ಪಂಚವರ್ಷಿಕ ಯಜ್ಞ ಪಂಚವರ್ಷಿಕ ಯಜ್ಞ. ಅದಕ್ಕೆ ಅದನ್ನೇನು ಕರೀತಾರೆ? ಯಜ್ಞ ಪಂಚಕ ಅಂತ ಕರೀತಾರೆ. ಅದು ಒಂದೊಂದು ಕೂಡ ಏನಾಗಿದೆ, ಮೂರು ಒಂದೊಂದು ಅಶ್ವಮೇಧ ಯಾಗ ಕೂಡ ಮೂರು ಅಶ್ವಮೇಧ ಯಾಗಕ್ಕೆ ಸಮಾನವಾಗಿದೆ. ಕಾರಣ ಏನಂದ್ರೆ ಸದ್ದಕ್ಷಿಣ ಒಳ್ಳೆ ತ್ರಿಗುಣ ತ್ರಿಬಲ್ ದಕ್ಷಿಣೆ ಕೊಟ್ಟುಬಿಟ್ಟಿದೆ. ಒಂದು ಅಶ್ವಮೇಧ ಯಾಗಕ್ಕೆ ಎಷ್ಟು ದಕ್ಷಿಣೆ ಕೊಡಬೇಕು ಅವ್ರು ಕೊಡೋದು, ಒಂದು ಅಶ್ವಮೇಧ ಯಾಗಕ್ಕೆ ಕೊಟ್ಟದಲ್ಲ, ಮೂರು ಅಶ್ವಮೇಧ ಯಾಗಕ್ಕೆ ಒಟ್ಟು ಸೇರಿದ್ರೆ ಎಷ್ಟು ಕೊಡಬೇಕು ಅದು ಒಂದೊಂದು ಅಶ್ವಮೇಧ ಯಾಗಕ್ಕೆ ಕೊಟ್ಟಿದ್ದಾರೆ. ಆದರೆ ಒಂದೊಂದು ಅಶ್ವಮೇಧ ಯಾಗ ಏನಾಯಿತು, ಮೂರು ಅಶ್ವಮೇಧ ಯಾಗಕ್ಕೆ ಸಮಾನ ಆಯಿತು ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಕೂಡ ಮೂರು ಅಶ್ವಮೇಧ ಯಾಗಕ್ಕಾಯಿದೆ. ಯಾಕಂದರೆ ಬಹುಸುವರ್ಣಕ ನಾಮಧೇಯಂ, ಇದಕ್ಕೆ ಬಹುಸುವರ್ಣಕ ಅಂತ ಹೆಸರು ಬಂತಂತೆ. ಕೋಟಿಂಗ್ ವಾಂಪ್ರಾದ ದಕ್ಷಿಣಾಂ ತ್ರಿಗುಣೀಕೃತಾಂ. ಏ ಹಸುಗಳು ಎಷ್ಟು ಕೊಟ್ಟ? ಒಂದೊಂದು ಕೋಟಿ ಹಸುಗಳು ಅಂದರೆ ಒಂದೊಂದು ಕೋಟಿ ಹಸು ಕೊಟ್ಟಿದ್ದಾನಂತೆ ದಕ್ಷಿಣೆ. ತ್ರಿಗುಣೀಕೃತ ತ್ರಿಬ್ಬಲ್ ಜಾಸ್ತಿ. ಮತ್ತೆ ವಾಜಿಮೇಧೆ ತ್ರಿವೀರಾಜ ಯಜ್ಞೇಶಂ ಅದೇ ಧರ್ಮ, ಮೂರು ಅಶ್ವಮೇಧ ಯಾಗ ಮಾಡಿದ್ದು. ಆದರೆ ಒಂದೊಂದು ಅಶ್ವಮೇಧ ಯಾಗ ಮೂರು ಅಶ್ವಮೇಧ ಯಾಗಕ್ಕೆ ಅದು ಅಷ್ಟು ಪ್ರಬಲ ಆಯಿತು, ಶ್ರೇಷ್ಠವಾಯಿತು. ಯಾಕೆಂದರೆ ಮೂರು ಅಶ್ವಮೇಧ ಯಾಗಕ್ಕೆ ಸಮಾನವಾದದ್ದು ಯಾಕೆ, ಮೂರು ಪಟ್ಟು ದಕ್ಷಿಣೆ ಕೊಟ್ಟದ್ದು. ಒಂದು ಮೂರು ಭಗವದ್ ರೂಪ ಇದೆ, ಮೂರು ಭಗವದ್ ರೂಪದ ಸನ್ನಿಧಾನ, ಮತ್ತೆ ಮೂರು ಪಟ್ಟು ದಕ್ಷಿಣೆ ಕೊಟ್ಟದ್ದು. ಅದರಿಂದಾಗಿ ಅದಕ್ಕೆ ಅದನ್ನು ಬಹುಸುವರ್ಣಕ ಅಂತ ಕರೀತಾರೆ. ಶ್ರದ್ಧೆಯಿಂದ ದಕ್ಷಿಣೆ ಕೊಟ್ಟಿದ್ದಾರೆ, ತ್ರಿಬ್ಬಲ್ ಕೊಟ್ಟಿದ್ದಾರೆ, ಅದಕ್ಕೆ ಬಹುಸುವರ್ಣಕ. ಕೇಳಿ, ಈ ಯಜ್ಞವನ್ನು ಬಹುಸುವರ್ಣಕ ಅಂತ ಕರೀತಾರೆ. ಅಂದರೆ ಅರ್ಥ ಏನು? ಬಹುತ್ವಾದ ಕಾಂಚನ ಸ್ಯಾಸ್ಯ ಖ್ಯಾತೋ ಬಹುಸುವರ್ಣಕ. ಸಿಕ್ಕಾಪಟ್ಟೆ ಬಂಗಾರ ರೀ ಕೊಟ್ಟಿದ್ದಾರೆ ಅಲ್ಲಿ, ಸಿಕ್ಕಾಪಟ್ಟೆ ಯಜ್ಞದ ವೇದಿಕೆ ಪಾತ್ರ ಪಡೆಯಲ್ಲ ಬಂಗಾರದ್ದೇ, ಹಾಗಾಗಿ ಎಲ್ಲ ಬಂಗಾರದ್ದೇ ಕೊಟ್ಟದ್ದು. ಪ್ರತಿಯೊಂದು ಬಂಗಾರದ ಪಾದುಕೆ, ಬಂಗಾರದ ಬೆಡ್ಡಿಂಗ್ ಅಂತ ಯಾರಿಗೆ ಗೊತ್ತು? ಅದೇ ಕೊಟ್ಟಿರ್ಬೇಕು ಎಲ್ಲರಿಗೂ. ತಂಬಿಗೆ ಕೆಂಪಿ ಎಲ್ಲ ಬಂಗಾರದ್ದೇ, ನೀನು ತಂಬಿಗೆ ಬೆಳ್ಳಿದಂತ ಕೇಳಲೇಬೇಡ. ಅರ್ಥ ಆಯ್ತು? ಬೆಳ್ಳಿದ್ ಕೊಡುವ ಹಾಗಿಲ್ವೋ ಇಲ್ಲ, ಬಂಗಾರದ್ದೇ ಕೊಡಬೇಕು. ಪಂಚಪಾತ್ರ ಬಂಗಾರ, ಮತ್ತೆ ಏ ತಂಬಿಗೆ ಬಂಗಾರ, ಎಲ್ಲ ಬಂಗಾರದ್ದೇ. ಅಲ್ಲಿ ಸಿಕ್ಕಾಪಟ್ಟೆ ಬಂಗಾರ ವಿನಿಯೋಗಾಗಿದೆ, ಅದಕ್ಕೆ ಬಹುಸುವರ್ಣಕ ಅಂತ ಹೆಸರು ಬಂತು. ಅರ್ಥ ಆಯ್ತಾ? ಏನು ಈಗ ಪಾಂಡವರು ನಾವಂತೂ ಅದನ್ನು ಅನುಭವಿಸುವ ಹಾಗೂ ಇಲ್ಲ, ಮಾಡುವ ಹಾಗೂ ಇಲ್ಲ, ಸುತರಾಮ ಇಲ್ಲ. ಅಟ್ಲೀಸ್ಟ್ ಆಚಾರ್ಯರು ವರ್ಣಿಸಿದ್ದನ್ನು ಅವರೇ ಭೀಮಸೇನಾಗಿ ಅದನ್ನು ನಿರ್ವಹಣೆಗೊಳಿಸಿದವರು, ಅವರು ಬಾಯಿಂದ ಕೇಳ್ತಾ ಇದ್ದೇವೆ ನಾವು ಎಂಥ ಪುಣ್ಯರು. ಅವರೇ ಯಜ್ಞ ರಾಜ ಅಶ್ವಮೇಧ ಯಾಗ ಮಾಡಿದವರು, ಪ್ರಧಾನ ನೇತೃತ್ವ ವಹಿಸಿದವರೇ ಇವರಲ್ಲ, ಅವರೇ ಇಲ್ಲಿ ಈಗ ಮದ್ವರಾಗಿ ಬಂದು ಹೇಳ್ತಾ ಇದ್ದಾರಂದರೆ ನಾವು ಅದನ್ನು ಕೇಳುವ ಭಾಗ್ಯ ಅದೇ ದೊಡ್ಡ ಭಾಗ್ಯ. ಇನ್ನೇನು ಅಲ್ವಾ, ಅವರೇ ಹೇಳೋದು, ಅವರೇ ಭಾಗವಹಿಸಿದವರು, ಅವರೇ ಮದ್ದು ರೂಪದಲ್ಲಿ ಬಂದು ಈಗ ಹೇಳ್ತಾ ಇದ್ದಾರೆ ಭೀಮಸೇನ ದೇವರೇ ತಾವು ನಡೆಸಿದ ಅಶ್ವಮೇಧ ಯಾಗದ ವೈಭವವನ್ನು. ಇದನ್ನು ಕೇಳೋದೇ ನಮ್ಮ ಪರಮ ಭಾಗ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಲ್ವಾ.
ಮಾರುತಿ ಯಜ್ಞ, ಮಾರುತಿ ಯಜ್ಞ ವೈಭವವನ್ನು ಕೇಳುವುದೇ ಮಾರುತಿಯಿಂದ ಭಾಗ್ಯವಯ್ಯ. ಸಕರಣ್ಣೆ ಸಕೃಷ್ಣೇ ಶ್ವತಪಾರ್ಥೇಶು ಸುಸ್ನಾತ ಅವಭೃತೇಶ್ವಲಂ ಪಂಚೇಂದ್ರವತ್ ವಿರಾಜತ್ಸು ಸ್ತೂಯಮಾನೇಷು ಋಷೀಶ್ವರೈಃ ಸ್ತೂಯಮಾನೇ ಚ ತದ್ಯಜ್ಞೇ ಕ್ರೋಧೋ ನಕುಲತಾಂಗದಃ ಕೃತ್ವ ಉಗ್ರ ಗರ್ಜನಂ ಯಜ್ಞಂ ತಾಂಶ್ಚ ಯಜ್ಞಕೃತೋಖಿಲಾನ್ ಗರ್ಹಯನ್ ಊಚಿವಾ ನಿತ್ಯಂ ಭಾರ್ಯಾ ಪುತ್ರ ಸ್ನುತಾಯುತಃ ಸಕ್ತಪ್ರಸ್ಥಂ ಅದಾದ್ವಿಪ್ರ ಪುಂಚವೃತ್ತಿ ಸುಭಕ್ತಿತಃ ಧರ್ಮಾಯ ಅತಿತಯೇ ತಸ್ಯ ಕಲಾಂ ನಾರ್ಹತಿ ಷೋಡಶೀಂ ಯಜ್ಞೋಯಮಿತಿ ಹೇತುಂಚ ವಿಪ್ರೈ ಪೃಷ್ಟೋಭ್ಯಭಾಷತ ಅತಿತೇಸ್ತಸ್ಯ ಪಾದೋದಕ್ಲಿನ್ನ ಪಾರ್ಶ್ವೋ ಹಿರಣ್ಮಯಃ ಏಕೋ ಮಮ ಅಭೂದಪರಃ ಸರ್ವತೀರ್ಥಾದಿ ತೀರ್ಥಾದಿಕೇಷ್ವಪಿ ಮಜ್ಜತ ಅವಮೃತೇಶ್ವದ್ದ ಯಜ್ಞಾನಾಮತ್ರ ಚಾದರಾತ್ ನಾಭೂದಿತ್ಯತ ತತ್ತತ್ತೇಭಿಃ ಮುನಿಪುಂಗವೈಃ ಕೃಷ್ಣೇನ ಚ ತವೋಂಧಂ ತಂ ಪ್ರಾಪಯದ್ಭಿ ಸ್ಮೃತೇ ಕೃತೇ ಅದರ್ಶನಂ ಜಗಾಮಾಶು ತಮ ಪ್ರಾಪತ ಕಾಲತಃ ತದರ್ಥಮೇವ ಹೈರಣ್ಯ ಪಾರ್ಶ್ವತ್ತಸ್ಯ ಅಭವತ್ ಪುರ ಕೃಷ್ಣಸ್ಯ ಪಾಂಡವಾನಾಂ ಚ ಮಕಾದೀಶ್ಚ ಗುಣಾನ್ ಬಹೂನ್ ವದಂತೋ ಭರ್ತ್ಸಯಾನ್ ಚಕ್ರುಃ ತನ್ಮತಜ್ಞಾ ಮಧುದ್ವಿಷಃ. ಏನಾಯ್ತು ಕೇಳಿ, ಇದರಲ್ಲಿ ಯಾವುದೋ ಒಂದು ಎಡವಟ್ಟಾಗೇ ಆಗತ್ತೆ. ಒಳ್ಳೆಯದನ್ನು ಮಾಡಿದಾಗ ಅದನ್ನು ಪ್ರತಿಭಟನೆ ಮಾಡೋರು ಒಬ್ಬರು ಪಠಿಂಗರು ದುಷ್ಟರು ಇದ್ದೇ ಇರ್ತಾರೆ. ಅರ್ಥ ಆಯ್ತಾ? ನೀನು ಮಾಡಿದ್ದು ಯಜ್ಞ ಮಾಡಿ ಎಲ್ಲ ಅವನು ಈ ಮಹಾಪಾಪಿ, ನೀನು ಎಲ್ಲರನ್ನು ಕೊಂದು ಏನು ಮಾಡಿದ್ರೆ ಏನು ಉಪಯೋಗ ಬಂತು ಅಂತ ಅವನು ಬೈದ. ಯಾರು? ಚಾರ್ವಾಕ. ಅವನು ಪ್ರತಿಭಟನೆ ಮಾಡಿದ, ಅವನು ಹಾಳಾಗಿ ಹೋದ. ಈಗ ಇವನೊಬ್ಬ ಬಂದ, ಏ ಇದೇನ್ರಿ ಇದು ಕೇಳ್ತಾ ಇದ್ದಾನ, ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರ್ರಿ, ಅವಭೃತ ಸ್ನಾನ ಮಾಡಿದ್ರು ಯಜ್ಞಾವಸಾನದಲ್ಲಿ. ಅವಭೃತ ಅಂದರೆ ಯಜ್ಞಾವಸಾನ. ಯಜ್ಞಾವಸಾನ ಕಾಲದಲ್ಲಿ ಒಳ್ಳೆ ಗಂಗಾಜಿ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ, ಚೆನ್ನಾಗಿ ಮುಗಿಸಿದ್ದಾರೆ. ಈ ಐದು ಇಂದ್ರರಂತೆ, ಹಾಗೆ ಇಂದ್ರ ಯಜ್ಞ ಮಾಡಿ ಯಜ್ಞ ಮಾಡಿದವನು ಇಂದ್ರ, ಐದು ಇಂದ್ರರಂತೆ ಶೋಭಿಸ್ತಾ ಇದ್ದಾರೆ, ಎಲ್ಲರೂ ಹೊಗಳ್ತಾ ಇದ್ದಾರೆ ಋಷಿಮುನಿಗಳೆಲ್ಲ. ಆ ಸಂದರ್ಭದಲ್ಲಿ ಕ್ರೋಧ ಎಂಬ ದೈತ್ಯ, ಕ್ರೋಧ ಎಂಬ ದೋಷಕ್ಕೆ ಅಭಿಮಾನಿಯವನು, ಕೋಪ ಬರಬೇಕಾದ್ರೆ ಕೋಪದ ಅಭಿಮಾನಿ ಅವನು, ಅವನು ಬಂದಂತ. ಅವನು ಮುಂಗುಸು ರೂಪದಲ್ಲಿ ಬಂದಿದ್ದ, ಮುಂಗುಸು ರೂಪದಲ್ಲಿ ಬಂದು ವಾನ್ ಸತ್ತೆ ಗರ್ಜನೆ ಮಾಡಿಬಿಟ್ಟಂತ, ಜೋರಾಗಿ ಗರ್ಜನೆ ಮಾಡಿದ. ಅದು ಹೇಳ್ತಾ ಇದ್ದಾರೆ, ಚೆನ್ನಾಗಿ ಗರ್ಜನೆ ಮಾಡಿದ ಅಂತ. ಸುಮ್ಮನೆ ಕೂತ್ಕೊಳ್ಳಿಲ್ಲ, ಹೇಳ್ತಾ ಇದ್ದಾರೆ. ಬಿಲಾನ್ ನಿಸೃತ್ಯ ರಘುರಹ ರೋಗ ಪಾರ್ಶಃ ತದಾ ಅನಘ ವಜ್ರಾಸನಿ ಸಮಂ ನಾದಂ ಅಮುಚತ್ ವಸುಧಾಧಿಪ ಸಕೃ ಉತ್ಸೃಜ್ಯ ತಂ ನಾದಂ ತ್ಯಾಸಯಾನೋ ಮೃಗದ್ವಿಜಾನ್ ಮಾನುಷಂ ವಚನಂ ಪ್ರಾಹ ಪುಷ್ಪೋಪರಿ ಶಯೋಮಹ. ಏನಾಯಿತು? ಇದ್ದಕ್ಕಿದ್ದಾಗೆ ಪಿಲದಿಂದ ಹೊರಗೆ ಬಂದಂತೆ, ಆ ಮುಂಗುಸಿ ಮುಂಗುಸಿ ಹೊರಗೆ ಬಂದು ಒಂದು ಸರ್ತಿ ಗರ್ಜನೆ ಮಾಡ್ತಂತೆ. ವಜ್ರ ವಜ್ರಾಶನಿ ಅಂದರೆ ವಜ್ರದ ವಜ್ರ, ಅಥವಾ ಇದು ಅಶನಿ ಅಂದರೆ ಏನು ಸಿಡ್ಲು, ಅದರಂತೆ ಗಂಭೀರವಾದ ಧ್ವನಿ ಮಾಡ್ತಾನಂತೆ. ಒಂದು ಸರ್ತಿ ಆ ನಾದ ಮಾಡಿ ಎಲ್ಲರನ್ನು ಹೆದರಿಸಿಬಿಟ್ಟ. ಮನುಷ್ಯ ವಚನ ಹೇಳಿ ಶುರು ಮಾಡ್ತ, ಮನುಷ್ಯರ ಮಾತು. ಆ ಪುಷ್ಪ ಎಲ್ಲ ಹಾಕಿದ್ರಂತೆ, ಅದರ ಮೇಲೆ ಮಕ್ಕಳ್ತಂತೆ. ಒಂದು ಭಾಗ ಆ ಮುಂಗುಸಿದ್ದು ಬಂಗಾರದ ಬಂಗಾರಮಯ ಒಂದು ಭಾಗ, ಅದು ಓಡಿ ಬಂದು ಗರ್ಜನೆ ಮಾಡಿ ಹೇಳ್ತದೆ ಅಂತ. ಏನು ಹೇಳ್ತು ಅಂತ ಹೇಳಿದ್ರೆ, ಗರ್ಹಯನ್ ನಿಂದೆ ಮಾಡ್ತಾ ಇದೆ, ನಿಂದೆ ಮಾಡಿ ಇದೇನು ಯಜ್ಞ. ಆ ಯಜ್ಞ ಮಾಡಿರತಕ್ಕಂಥ ಪಾಂಡವರನ್ನು ಆ ಋಷಿಗಳನ್ನು ಎಲ್ಲ ನಿಂದೆ ಮಾಡ್ತಾ ಇದೆ ಅಂತ. ಏನು ಇದು, ಏನು ಯಜ್ಞ ಇದು, ಇದು ಯಜ್ಞ ಯಜ್ಞ ಅಂದರೆ ಅತಿಥಿ ಯಜ್ಞ. ಆ ಬಡ ಬ್ರಾಹ್ಮಣ ಮಾಡಿದ ಅತಿಥಿ ಯಜ್ಞದ 16ನೇ 1 ಅಂಶವೂ ಇದರಲ್ಲಿಲ್ಲ. ಓಹ್, ಆ ಬಡ ಬ್ರಾಹ್ಮಣ ನಾನು ಅನುಭವಿಸಿದ್ದೇನೆ ಅವನು ಹೇಳ್ತಾನೆ. ಒಂದು ಸರ್ತಿ ಏನಾಯ್ತಂದರೆ ಕೇಳಿ, ಒಬ್ಬ ಬಡ ಬ್ರಾಹ್ಮಣ ಇದ್ದಂತೆ. ಆ ಬಡ ಬ್ರಾಹ್ಮಣ ಉಂಚವೃತ್ತಿ, ಯಾರ ಹತ್ರ ಏನು ದಾನ ಧರ್ಮ ಎಲ್ಲ ಕೇಳ್ತಾ ಇರಲಿಲ್ಲ, ಬೇಡ್ತಾ ಇರಲಿಲ್ಲ. ಉಂಚವೃತ್ತಿ, ಉಂಚವೃತ್ತಿಯಲ್ಲಿದ್ದ. ಉಂಚವೃತ್ತಿ ಅಂತ ಗೊತ್ತುಂಟಾ ಹೇಳಿ? ತೆನೆ ತೆನೆ ಹೆಕ್ಕಿ ಕಾಳು ತೆನೆಯನ್ನು ಹೆಕ್ಕಿ ಭೋಜನ ಮಾಡುವ ಅಂಥ ಒಳ್ಳೆ ಸಾತ್ವಿಕ ಬ್ರಾಹ್ಮಣ ಒಬ್ಬ ಇದ್ದ, ಬಡ ಬ್ರಾಹ್ಮಣ. ಪಾಪ ಕುರುಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದವನು ಹೆಂಡತಿ ಮಕ್ಕಳ ಜೊತೆಗೆ, ಹೆಂಡತಿ ಮಕ್ಕಳು ಸೊಸೆ ಜೊತೆಗೆ. ಅರ್ಥ ಆಯ್ತಾ? ಒಂದು ಸರ್ತಿ ಏನಾಯ್ತಂದರೆ ಅವನಿಗೆ ಏನೂ ಸಿಗಲಿಲ್ಲ. ಉಂಚ ಅಂದರೆ ಇದು ಕಟಾವ್ ಆದ ನಂತರ ಗದ್ದೆಯಲ್ಲಿ ತೆರೆಯೂ ಸಿಗಲಿಲ್ಲ, ಕಾಳು ಸಿಗಲಿಲ್ಲ. ಪಾಪ
ಆಗ ಏನು ಸಿಕ್ಕಾಪಟ್ಟೆ ಹಸಿವು ಶ್ರಮ ಆಯ್ತಂತ. ಕಿಚ್ಚ ಪ್ರಾಣ, ಪ್ರಾಣ ಉಳಿದ ಕಷ್ಟ, ಆ ರೀತಿಯಲ್ಲಿ ಕಷ್ಟದಿಂದ ಕಾಲ ಕಳೆದ. ಆ ಸಂದರ್ಭದಲ್ಲಿ ಆಯಿತು, ಏನೋ ಕಷ್ಟಪಟ್ಟು ಯವಪ್ರಸ್ಥಂ ಉಪಾರ್ಜಯಿತು. ಒಂದು ಯವಪ್ರಸ್ತು ಅಂದರೆ ಅದು ಅಳತೆ ವಿಶೇಷ. ಪ್ರಸ್ತು ಅಂದರೆ ಈ ಗೋಧಿ, ಯವದ ಹಿಟ್ಟು, ಗೋಧಿ ಹಿಟ್ಟು ಏನೋ ಸಿಕ್ತವನಿಗೆ, ಆ ಬ್ರಾಹ್ಮಣನಿಗೆ. ಅರ್ಥ ಆಯ್ತಾ? ಯವಪ್ರಸ್ಥಂ ಉಪಾರ್ಜಯಿತು. ಅದರಿಂದ ಏನು ಮಾಡಿದ? ಯವ ಸಿಕ್ತು. ಪ್ರಸ್ಥ ಅಂತ ಹೇಳ್ತಾರೆ, ಅದು ಒಂದು ಅಳತೆ ವಿಶೇಷ, ಒಂದು ಅಳತೆ ಪಾತ್ರ. ಅದು ತುಂಬ ಅವನಿಗೆ ಏನು ಕೊಟ್ಟು, ಯವ, ಯವ ಅಂದರೆ ಜವೆಗೋಧಿ, ಅದು ಸಿಕ್ಕಿದೆ. ಆ ಜವೆಗೋಧಿಯನ್ನು ಏನು ಮಾಡಿದ? ಹಿಟ್ಟು ಮಾಡಿದ, ಹಿಟ್ಟು ಮಾಡಿದಂತೆ. ಕೇಳಿ, ಹಿಟ್ಟು ಮಾಡಿ ಏನು ಮಾಡಿದ? ಕುಡವ ಕುಡವಂ ವ್ಯಭಜತ. ಕುಡವ ಕುಡವ ಅಂದರೆ ನನ್ನ ಅಭಿಪ್ರಾಯ, ಒಂದೊಂದು ಕುಡತೆ ಅಂತ ನಮ್ಮ ಕಡೆ ಹೇಳ್ತೇವೆ. ಅದು ಒಂದು ಪರಿಣಾಮ ವಿಶೇಷ, ಪರಿಮಾಣ. ಅದು ಹಂಚಿದಂತೆ, ಹಂಚಲಿಕ್ಕೆ ಶುರುವಾಗಿದ್ದಾನೆ. ಯಾರಿಗೆಲ್ಲ ಹಂಚಬೇಕು? ಇವರಿಗೆಲ್ಲ, ತನಗೆ, ಹೆಂಡತಿಗೆ, ಸೊಸೆಗೆ, ಮಗನಿಗೆ. ನಾಲ್ಕು ಜನರಿಗೆ ಹಂಚಲಿಕ್ಕೆ ಸಿದ್ಧನಾದಾಗ ಒಬ್ಬ ಅತಿಥಿ ಬಂದ, ಹಸಿವು ಹಸಿವು ಅಂತ. ಆಗ ಆ ಬ್ರಾಹ್ಮಣ ಏನು ಮಾಡಿದ? ಪಾಪ, ಸಂಸತ್ತು ಕುಡವಂ ಅತಿಥೇದದವು, ತನ್ನ ಆ ಹಿಟ್ಟು ಏನು ಪದಾರ್ಥ ಮಾಡಿದ್ದಾನೆ ಅದನ್ನು ಆ ಅತಿಥಿಗೆ ಕೊಟ್ಬಿಟ್ಟ. ಅತಿಥಿ ಕೊಟ್ಟಾಗ ತೇ ಅವನಿಗೆ ಸಂತೋಷ ಆಗಿಲ್ಲ. ಕೊನೆಗೇನು ಮಾಡಿದ? ಹೆಂಡತಿ ತನ್ನ ಭಾಗವನ್ನು ಕೊಟ್ಟಳು, ಆಗೂ ಸಂತೋಷ ಆಗಿಲ್ಲ. ಕೊನೆಗೆ ಮಗ ಕೊಟ್ಟ ತನ್ನ ಭಾಗವನ್ನು, ಆಗಲೂ ಸಂತೋಷ ಆಗಿಲ್ಲ. ಮತ್ತು ಕೊನೆಗೆ ಯಾರು ಕೊಟ್ಲು? ಸೊಸೆ ಕೊಟ್ಲು, ಸಂತೋಷ ಆಯಿತು. ನಾಲ್ಕು ಜನರಿಗೆ ಹೊಟ್ಟೆ ಕಲ್ಲು ಹಾಕಿ ತಾನು ಊಟ ಮಾಡಬೇಕು, ಹಾಗೆ ಸಂತೋಷ ಆಯಿತು ಅವರಿಗೆ. ಆಯ್ತಾ? ಹಾ, ಆವಾಗ ಏನಾಯ್ತು ಗೊತ್ತೇನು? ಸಂತೋಷ ಆಗಿ ಇಷ್ಟು ಆಯಿತು. ಅವನಿಗೆ ಸಂತೋಷ ಆದ ಅತಿಥಿ ಏನು ಮಾಡಿದಂದರೆ, ಅದು ಬೇರೆ ಯಾರೂ ಅಲ್ಲ, ಇವ್ರನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಿರತಕ್ಕಂಥ ಯಮದೇವರೇ ಆಗಿದ್ದರು, ಯಮದೇವರೇ. ಕೊನೆಗೆ ಸಂತೋಷರಾಗಿ ಹೇಳ್ತಾ ಇದ್ದಾರೆ, ಅನವೇಕ್ಷಿತ ಸ್ನೇಹಂ ಕಲಹ ಸ್ನೇಹಮೇವ ಚ ಧರ್ಮಮೇವ ಗುರುಂ ಜ್ಞಾತ್ವ ತೃಷ್ಣ ನಗಣಿತ ತ್ವಯ. ಯಮದೇವರು ಹೇಳ್ತಾರಂತೆ ಆ ಬಡ ಬ್ರಾಹ್ಮಣನ ಕುರಿತು, ಏನಪ್ಪ ನಿನ್ನ ಮಗನ ಮೇಲೆ ಪ್ರೀತಿಯನ್ನು ಬಿಟ್ಟು, ಹೆಂಡತಿ ಮೇಲೆ ಪ್ರೀತಿಯನ್ನು ಬಿಟ್ಟು, ಧರ್ಮವೇ ದೊಡ್ಡದು ಸರ್ವಸ್ಥ ಅಂತ ತಿಳ್ಕೊಂಡು, ತೃಷ್ಣ ನಿಮ್ಮ ನಿಮ್ಮ ಖಾಸಗಿ ತೃಷ್ಣ, ಹಸಿವು ನೀರಡಿಕೆ ಯಾವುದನ್ನೂ ಪರಿಗಣಿಸಿಲ್ಲ. ಸತ್ತು ಪ್ರಸ್ಥೇನ ವಿಜಿತ ಬ್ರಹ್ಮಲೋಕಸ್ತ್ವಯಾಕ್ಷಯ. ಏನಪ್ಪ ನನಗೆ ನೀನು ಹೆಂಡತಿ ಮಕ್ಕಳಿಗೆ ಯಾವುದಿದ್ದು ನಿನ್ನದು ಎಲ್ಲವುದನ್ನು ಸರ್ವಸ್ವವನ್ನು ಕೊಟ್ಟಿದ್ಯಾ, ಸತ್ತುವನ್ನು, ಆದರೆ ಇದು ಹಿಟ್ಟನ್ನು, ಆದ್ದರಿಂದಾಗಿ ನಿನಗೆ ಬ್ರಹ್ಮಲೋಕ ಖಂಡಿತವಾಗಿ ಸಿಗುತ್ತದೆ. ಇದರಿಂದ ವಿರಜೋ ಬ್ರಹ್ಮಸದನಂ ಗಚ್ಚೆ ವಿಪ್ರ ಯಥಾಸುಖಂ. ನೀನು ನಿಜವಾಗಿ ಎಲ್ಲ ಪಾಪದಿಂದ ಮುಕ್ತನಾಗಿ ಬ್ರಹ್ಮಲೋಕಕ್ಕೆ ಹೋಗಿಬಿಡು ನೀನು. ಸರ್ವೇಶಾಮು ದ್ವಿಜಶ್ರೇಷ್ಠ ದಿವ್ಯಂ ಯಾನ ಉಪಸ್ಥಿತಂ. ನಿನಗೊಬ್ಬನಿಗೆಲ್ಲ, ಎಲ್ಲರಿಗೂ ವಿಮಾನ ಉಪಸ್ಥಿತಿಯಾಗಿದೆ. ಆರೋಹದ ಯಥಾಕಾಮಂ ಧರ್ಮೋತ್ವಿತ ಪಶ್ಚಿಮ. ಏಳ್ರಿ, ನಾನು ಸಾಮಾನ್ಯ ಬ್ರಾಹ್ಮಣ ಅಂತ ತಿಳ್ಕೊಳ್ಬೇಡ, ನಾನು ಯಮಧರ್ಮ. ಹೋಗು, ಸಭಾರ್ಯ ಸಪುತ್ರಚ್ಚ ಸುಧತ್ತತೆ ಒಂ ರಜ. ನೀನು ಹೆಂಡತಿ, ಸೊಸೆ ಮತ್ತು ಪುತ್ರ ಎಲ್ಲರೂ ಸೇರಿ ವಿಮಾನ ಬಂದಿದೆ, ಹೋಗಿ ಅಂತ ಕಳಿಸಿಬಿಟ್ಟಂತೆ. ಇದು ನಮಗೆ ಇದು ಒಳ್ಳೆಯಲ್ವಾ? ಒಳ್ಳೆಯದಿದೆ. ತ್ಯಾಗ, ಅತಿಥಿ ಸತ್ಕಾರ ಎಂಬುದು ಎಷ್ಟು ಶ್ರೇಷ್ಠ. ತಡಗಿದ್ದಂಥ ಎಲ್ಲ ಊಟ ಅಡುಗೆಯನ್ನೆಲ್ಲ ಯಾರೂ ಅಲ್ಲಿ ಪ್ರತಿಭಟನೆ ಮಾಡಿಲ್ಲ. ಒಬ್ಬಳು ಸೊಸೆ ಏನಾದರೂ ಗುಣಗುಣ ಅಂತ ಹೇಳಲಿಲ್ಲ, ಮಗ ಹೇಳಲಿಲ್ಲ, ಹೆಂಡತಿ ಹೇಳಲಿಲ್ಲ. ಒಬ್ಬ ಗೃಹಸ್ಥನಿಗೆ ಅತಿಥಿ ಸತ್ಕಾರ ಮಾಡಲಿಕ್ಕೆ ಹೆಂಡತಿ, ಸೊಸೆ, ಮಗ ಸಹಕಾರ ಕೊಟ್ಟರೆ ಅವರೆಲ್ಲರೂ ಕೂಡ ಏನಾಗ್ತಾರೆ? ಮೇಲಕ್ಕೆ ಹೋಗ್ತಾರೆ ಅಂತ. ಇದನ್ನು ನಾವು ಒಳ್ಳೆ ಅತಿಥಿ ಸತ್ಕಾರದ ಮಹತ್ವ ತಿಳ್ಕೊಳ್ಬೇಕು. ಅದಕ್ಕೆಲ್ಲ ಎಲ್ಲರೂ ಸಹಕಾರ ಮಾಡಬೇಕು, ಪತ್ನಿ ಸಹಕಾರ ಮಾಡಬೇಕು, ಸೊಸೆ ಸಹಕಾರ ಮಾಡಬೇಕು, ಮತ್ತು ಮಗನೂ ಸಹಕಾರ ಮಾಡಿದರೆ ಎಲ್ಲರಿಗೂ ಉದ್ಧಾರ ಆಗ್ತಾರೆ. ಅತಿಥಿ ಸತ್ಕಾರ ಅದಕ್ಕೆ ಬಹಳ ಶ್ರೇಷ್ಠವಾದದ್ದು ಅಂತ ಇದು ನಮಗೆ ಕಥೆಗೆ ಬಂತು. ಆದರೆ ಇದೆಲ್ಲ ಸರಿ, ಕೊನೆ ಅದೆಲ್ಲ ವರ್ಣನೆ ಮಾಡ್ತಾ ಇದ್ದೆ ನಾನು, ಅದೆಲ್ಲ ವರ್ಣನೆ ಮಾಡಿದ. ತತಸ್ತು ಸತ್ತು ಗಂಧೇನ ಕ್ಲೇದೇನ ಸೈಲಸ್ಯ ಚ ಅಂತ ಒಂದು ಮಾತಿದೆ, ಅದು ಅವನು ಹೇಳ್ತದೆ. ಸತ್ತು ಗಂಧೇನ ಕ್ಲೇದೇನ ಸಲೀಲಸ್ಯ ಸ ಅಂತೊಂದು ಮಾತಿದೆ. ಅಲ್ಲಿ ಏನಾಯಿತು? ಶರೀರಾರ್ಧಮ್ಮೆ ಮೈ ವಿಪ್ರಾ ಶಾತ ಕುಂಭಮಯಂಕೃತಂ ಅಂತ ಏನಾಯಿತು? ಅದನ್ನೇ ಆಚಾರ್ಯ ಹೇಳ್ತಾರೆ. ಅಲ್ಲಿ ಏನುಂಟು? ನನ್ನ ಎರಡು
ಅರ್ಧ ಶರೀರ ಬ್ರಾಹ್ಮಣ ಏನಾಯ್ತು ಗೊತ್ತುಂಟ ಬ್ರಾಹ್ಮಣರೇ ಕೇಳಿ ಅರ್ಧ ಶರೀರ ನನ್ನದು ಬಂಗಾರಮಯ ಆಯ್ತು ಗೊತ್ತುಂಟ ಯಾವುದರಿಂದ ತತತ್ವ ಸತ್ತುಗಂಧೇನ ಕ್ಲೇದೇನ ಸಲಿಲಸ್ಯಚ ಸತ್ತುಗಂಧ ಆ ಹಿಟ್ಟಿನ ಪರಿಮಳ ಅಥವಾ ಸತ್ತುಗಂಧೇನ ನಿಷ್ಠಾರ್ಥ ಸತ್ತುಗಂಧ ಅಂದ್ರೆ ಲವಲೇಶ ಹಾಗೆ ಅರ್ಥ ಆಗ್ತದೆ ಏನು ಸಲಿಲಸ್ಯ ಕ್ಲೇದೇನ ನೀರಿನಿಂದ ತೊಯ್ದು ಬಿಟ್ಟಿದೆ ನೀರಿನಿಂದ ತೊಯ್ದಂತ ನನ್ನ ಭಾಗ ಬಂಗಾರ ಐತ್ರಿ ಏನರ್ಥ ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ ಆ ಅತಿಥಿಗೆ ಆ ಬಡ ಬ್ರಾಹ್ಮಣ ಶಿರೋಂಚ ವೃತ್ತಿಯಲ್ಲಿ ಇರ್ತಕ್ಕಂಥವನು ಪಾದ ತೊಳೆದ ಸತ್ಕಾರ ಮಾಡೋಕ್ಕಿಂತ ಮೊದಲು ಆ ಪಾದ ತೊಳೆದ ನೀರು ನನ್ನ ಮೈ ಮೇಲೆ ಬಿತ್ತು ಪಾದ ತೊಳೆದ ನೀರು ಒಂದು ಹನಿ ಯಾವ ಭಾಗಕ್ಕೆ ಬಿಡ್ತೋ ಒಂದು ಭಾಗಕ್ಕೆ ನಾನು ಬಂಗಾರ ಆಗಿಬಿಡ್ತು ಒಂದು ಭಾಗಕ್ಕೆ ಬಿದ್ದುದರಿಂದಾಗಿ ನನ್ನ ಮೈಯಲ್ಲೇ ಬಂಗಾರ ಆಯಿತು ಏಕೋ ಮಮ ಅಭೂತ ಬರಹ ನಾನು ಮತ್ತೆ ಆಲೋಚನೆ ಮಾಡಿದೆ ಒಂದು ಬಂಗಾರ ಆಯಿತು ಇನ್ನೊಂದು ಭಾಗವು ಬಂಗಾರ ಆಗಬೇಕು ಅಂತ ಹೇಳ್ಕೊಂಡು ಆಸೆಯಿಂದ ಇದು ಹೇಗಾಗತ್ತೆ ಅಂತ ನಾನು ಯುದ್ಧ ಯಜ್ಞದಲ್ಲಿ ಅವಭೃತ ಸ್ನಾನ ಮಾಡಿದೆ ಎಲ್ಲ ಕಡೆ ಎಲ್ಲ ತೀರ್ಥದಲ್ಲಿ ಹೊರಳಾಡಿದೆ ಏನಾಗಿಲ್ಲ ಕಥಮೇವ ಮಿದಂ ಸ್ಯಾದ್ದಿ ಭಾಷಮನ್ಯದಿದ್ದಿದ್ದ ಎರಡನೇದು ಹೇಗಾಗತ್ತೆ ಬಂಗಾರ ಒಂದಾಗಿದೆ ಅಂತ ನಾನು ತಪೋವರಕ್ಕೆ ಹೋಗಿದೆ ಯಜ್ಞಕ್ಕೆ ಹೋದೆ ಅರ್ಥ ಆಯ್ತಾ ರೆಷ್ಟೋ ಅಭ್ಯಮಿ ಪುನಃ ಪುನಃ ಎಲ್ಲ ಕಡೆಯಲ್ಲಿ ಹೋದೆ ಯಜ್ಞಕ್ಕೆ ಹೋಗಿ ಎಲ್ಲ ತೀರ್ಥದಲ್ಲಿ ಸ್ನಾನ ಮಾಡಿದೆ ಯಜ್ಞದಲ್ಲಿ ಅವಭೃತ ಸ್ನಾನ ಮಾಡಿದೆ ಈಗ ಇಲ್ಲಿ ಯಜ್ಞಕ್ಕೂ ಬಂದಿದ್ದೇನೆ ಆದರೆ ಪರಮ ಆಸೆಯಿಂದ ಇಲ್ಲಿ ಖಂಡಿತವಾಗಿ ಕೂಡ ನಾನು ಏನಾದರೂ ಬ್ರಾಹ್ಮಣರ ಪಾದ ತೊಳೆದ ನೀರು ನನ್ನ ಮೈ ಮೇಲೆ ಬಿದ್ದರೆ ಅಥವಾ ಅವಭೃತ ಸ್ನಾನ ನಾನು ಮಾಡಿದರೆ ಇಲ್ಲಿ ಅದರಿಂದಾಗಿ ನನ್ನ ಮೈ ಒದ್ದೆ ಇದು ಬಂಗಾರ ಆಗತ್ತೆ ಅಂತ ಅಂದುಕೊಂಡ್ರೆ ಎಷ್ಟು ಆಸೆಯಿಂದ ಬಂದಿದ್ದೇನೆ ಹತಾಶನಾಗಿಬಿಟ್ಟೆ ಏನಾಗಿಲ್ಲ ಇಲ್ಲಿ ಬೇರೆ ಬೇರೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಹೊರಳಾಡಿದೆ ಪಾಂಡವರು ಯಜ್ಞ ದೊಡ್ಡದು ಮಾಡ್ತಾರೆ ಅಂತ ಹೇಳ್ಕೊಂಡು ಅಲ್ಲಿ ಬಂದಾದರೂ ಆ ಬ್ರಾಹ್ಮಣರು ಸಾವಿರಾರು ಬ್ರಾಹ್ಮಣರು ಮುನಿಗಳಲ್ಲಿರ್ತಾರೆ ಅವರ ಪಾದಕ್ಕೆ ನನ್ನ ಮೈ ಮೇಲೆ ಬಿದ್ದರಾದರೂ ಅಥವಾ ಅವಭೃತ ಸ್ನಾನ ನೀರು ಅಲ್ಲಿ ಮೈ ಮೇಲೆ ಬಿದ್ದರಾದರೂ ಬಂಗಾರ ಆಗ್ತದೆ ಅಂತ ತಿಳ್ಕೊಂಡ್ರೆ ಏನಾಗಿಲ್ಲ ಆಶಾಯ ಪರಮೇ ಪ್ರಚಾಂತ ಅಂಚನಿಗಿಂತ ದೊಡ್ಡ ಆಸೆ ಇಟ್ಕೊಂಡು ಬಂದರೆ ಏನಾಗಿಲ್ಲ ಬಂಗಾರ ಆದ್ರಿಂದಾಗಿ ಹಿಡಿದು ಸರ್ವ ತೀರ್ಥದಲ್ಲಿ ಮಾಡಿದ್ದೇನೆ ಮಧ್ಯದ ಅವಭೃತೇ ಶ್ರದ್ಧ ಯಜ್ಞಾವೃತ ಸ್ನಾನ ಮಾಡಿದ್ದೇನೆ ಇಲ್ಲಿ ಇವಾಗ ನಾಭೂತ್ ಏನು ಬಂಗಾರ ಆಗಿಲ್ಲ ಅದಕ್ಕೆ ಹೇಳಿದ್ ನಾನು ಇದು ಏನು ಆ ಅತಿಥಿ ಬಡ ಬ್ರಾಹ್ಮಣ ಅತಿಥಿ ಏನಿಗೆ ಒಂದು ಸತ್ಕಾರ ಮಾಡಿದ್ದಾರೆ ಅತಿಥಿ ಯಜ್ಞ ಮಾಡಿದ್ದಾನ ಆ ಯಜ್ಞಕ್ಕೆ 16ನೇ ಒಂದು ಅಂಶವೂ ಕೂಡ ಅಲ್ಲ ಅಂಥೇಳಿದ್ದು ಅದಕ್ಕೋಸ್ಕರವೇ ಅಂತ ಮುಗಿಸಿ ಹೇಳ್ತಾ ಇದ್ದಂತೆ ಇದು ಹೇಳಿದಾಗ ತತ್ತತ್ವವೇದಿವಿ ಆ ಮುಂಗುಸಿ ಯಾರನ್ನು ಗೊತ್ತಿದೆ ಅದರ ಸ್ವರೂಪ ಏನನ್ನು ಗೊತ್ತಿದೆ ಅದು ಏನಾಗಬೇಕು ಅಂತ ಅವರಿಗೆ ಗೊತ್ತಿದೆ ಅದು ಏನು ಗತಿಯಾಗತ್ತೆ ಅಂತ ಗೊತ್ತಿದೆ ಅದು ಈ ರೀತಿಯಾಗಿ ನಿಂದೆ ಮಾಡಬೇಕು ಅದಕ್ಕೆ ಆ ಗತಿಯಾಗಬೇಕು ಇದು ಜಮದಗ್ನ ಋಷಿಗಳು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದರ ಸ್ವರೂಪ ಏನನ್ನು ಗೊತ್ತಿದೆ ಅದರ ಯಾವ ನೀಚ ಕೆಲಸ ಅದು ಮಾಡಿತ್ತು ಇನ್ನು ಮಾಡಿ ಏನಾಗಬೇಕು ಅದೆಲ್ಲ ಗೊತ್ತಿದೆ ಅವರಿಗೆ ಅದಕ್ಕೋಸ್ಕರ ಸುಮ್ಮನಾದ್ರಂತೆ ಮಂದಹಾಸ ಬೇರೆದ್ರಂತೆ ಮಂದಹಾಸ ಬೇರೆದು ಏನಂತ ಅರ್ಥ ಆಗತ್ತೆ ಹೇಳಿ ಸರಿ ಅಂತ ಅದರ ಮಾತು ಸರಿ 16ನೇ ಒಂದು ಅಂಶವೂ ಕೂಡ ಅಲ್ಲ ಆ ಬಡಬ್ರಾಹ್ಮಣ ಮಾಡಿದ ಅತಿಥಿ ಯಜ್ಞಕ್ಕಿಂತ 16ನೇ ಒಂದು ಅಂಶವೂ ಅಲ್ಲ ಪಾಂಡವರದ್ದು ಮಾಡಿದ್ದು ಅಂತ ಪಾಂಡವರ ಯಜ್ಞವನ್ನು ನಿಂದೆ ಮಾಡಲಿ ಅಂತ ಇವರು ಸುಮ್ಮನೆ ಆದರೆ ಓ ಈ ಪಾಂಡವ ಇದು ಯಾರಿಗೆ ಮುನಿಗಳಿಗೂ ಇದು ಸಮ್ಮತ ನಾನು ಹೇಳಿದ ಮಾತು ಮುನಿಗಳಿಗೂ ಸಮ್ಮತ ಅಂತ ಅದಕ್ಕೆ ಭಾವನೆ ಬರಲಿ ಹಾಗೆ ದೃಢ ಆಗಿ ಪಾಂಡವರ ಯಜ್ಞ ಮಾಡಿದ್ದು ಸರಿ ಇಲ್ಲ 16ನೇ ಒಂದು ಅಂಶವೂ ಅಲ್ಲ ಬ್ರಾಹ್ಮಣ ಮಾಡಿದ ಅತಿಥಿ ಯಜ್ಞಕ್ಕಿಂತ ಅಂತ ಸರಿಯಾಗಿ ಜ್ಞಾನ ದೃಢ ಆಗಬೇಕು ಅದಕ್ಕೆ ಆ ಕೆಟ್ಟ ಜ್ಞಾನ ದೃಢವಾದ್ದರಿಂದಾಗಿ ಅಂಧಂತ ಮುಚ್ಚಿಗೋಗಿ ಬೀಳಬೇಕು ಅದರ ಸಾಧನೆ ಆಗಬೇಕು ಬೀಳಬೇಕು ಇದು ಅಭಿಪ್ರಾಯ ಅವರಿಗೆ ಅದಕ್ಕೋಸ್ಕರ ಮಂದಹಾಸ ಬೀರ್ಬಿಟ್ರೆ ಮಂದಹಾಸ ಬಿಡದೆ ಏನರ್ಥ ಅವರಿಗೆ ಅಭಿಪ್ರಾಯ ಅಂತ ನಾನು ಹೇಳಿದ ಮಾತು ಅವರಿಗೆ ಅಭಿಪ್ರಾಯವಾಗಿದೆ ಅದರಿಂದಾಗಿ ಅಭಿಪ್ರಾಯವಾಗಿದೆ ಅಂತ ತಿಳ್ಕೊಂಡ್ರದ್ದು ಏನು ಮಾಡುತ್ತೆ ಅದಕ್ಕೆ ಜ್ಞಾನ ದೃಢವಾಗುತ್ತೆ ಪಾಂಡವರ ಯಜ್ಞ ಆ ಅತಿಥಿ ಯಜ್ಞಕ್ಕಿಂತ 16ನೇ ಒಂದು ಅಂಶವೂ ಅಲ್ಲ ಅಂತ ಜ್ಞಾನ ದೃಢವಾಗುತ್ತೆ ಅದು ಜೋರಾಗಿ ನಿಂದೆ ಮತ್ತು ಮಾಡೇ ಮಾಡುತ್ತೆ ಅದರ ಜ್ಞಾನ ದೃಢವಾಗುತ್ತೆ ದೋಷ ಜ್ಞಾನ ಪಾಂಡವರ ಯಜ್ಞ ದೃಢ ಆದರೆ ಅಂಧಂತ ಮನಸ್ಸಿಗೆ ಆಗುತ್ತೆ ಅದಕ್ಕೋಸ್ಕರ ಆ ಜ್ಞಾನ ದೃಢಪಡಿಸ್ಲಿಕ್ಕೋಸ್ಕರ ನಮಸ್ಕಾರ ನಟ್ಬಿಟ್ರಂತೆ ಅವರ ಯೋಗ್ಯತೆ ಏನೋದು ಏನು ಸಾಧನೆ ಮಾಡಬೇಕು ಅದರಿಂದ ಅವ್ರು ಏನು ಗತಿ ಹೋಗಬೇಕು ಅದೆಲ್ಲ ಅವ್ರಿಗೆ ಗೊತ್ತಿತ್ತು ಕೃಷ್ಣೇನಂತೆ ತಮ್ಮೊಂದು ಪಾಪ ಇದೆ ಅದರ ಅಂಧಂತ ಮನಸ್ಸಿಗೆ ಹೋಗಬೇಕು ಅದು ಆ ಕೆಲಸ ಮಾಡಬೇಕು ಆ ಜ್ಞಾನ ಪಾಂಡವರ ಯಜ್ಞದಲ್ಲಿ ದೋಷವನ್ನು ಅದು ಎಣಿಸಬೇಕು ಆ ಜ್ಞಾನ ದೃಢ ಆಗಬೇಕು ಅದರಿಂದಾಗಿ ಅಂಧಂತ ಮನಸ್ಸಿಗೆ ಹೋಗಬೇಕು ಇದೆಲ್ಲ ಅವರದ್ದು ಅಭಿಪ್ರಾಯ ಹಾಗೆ ಕೃಷ್ಣ ಪರಮಾತ್ಮ ಅದಕ್ಕೋಸ್ಕರ ಇದ್ರ ಋಷಿಮುನಿಗಳೆಲ್ಲ ಮಂದಹಾಸ ಬಿರುದು ಆ ಮಂದಹಾಸ ಬಿರಿಂದಾಗಿ ನನ್ನ ಜ್ಞಾನ ಎಂಬುದು ದೃಢವಾದ ಜ್ಞಾನ ಸರಿಯಾದ ಜ್ಞಾನ ಎಂಬುದಾಗಿ ಅವರಿಗೆ ದಾರ್ಢ್ಯ ಬಂತು ಅದರಿಂದಾಗಿ ಅಂಧಂತ ಮನಸ್ಸಿಗೆ ಹೋಗಲಿಕ್ಕೆ ಅದು ಸಾಧನವಾಯಿತು
ಅದಕ್ಕೋಸ್ಕರ ಹೀಗೆ ಮಾಡಿದ್ದಾರೆ ಋಷಿಗಳೆಲ್ಲ. ನಕ್ಕದು ತಮಗೆ ಸಮ್ಮತ ಎಂಬ ಭಾವನೆ ಬರುವಂತೆ ಮಾಡಿದರು. ಅದೇನಾಯಿತು ಇದ್ದಕ್ಕಿದ್ದಾಗೆ, ಅದೇನ ತದಾರ್ಥಂ ಹಿರಣ್ಯ ಪರಶು ಅಭೂತ್ಪುರ ಕೃಷ್ಣಸ್ಯ. ಅದಕ್ಕೆ ಅಲ್ರಿ ನಮಗೊಂದು ಪ್ರಶ್ನೆ ಬರುತ್ತಲ್ವಾ, ಹಾಗಾದ್ರೆ ಹಿಂದೆ ಆ ಬಡ ಬ್ರಾಹ್ಮಣ ಯಮದೇವರು ಅತಿಥಿಯಾಗಿ ಬಂದಾಗ ಪಾದ ತೊಳೆದ ನೀರು ಮೈಮೇಲೆ ಬಿದ್ದಾಗ ಬಂಗಾರ ಆಯ್ತಲ್ವಾ, ಹೀಗೆ ಇಲ್ಲಿ ಎಷ್ಟು ತೀರ್ಥದಲ್ಲಿ ಸ್ನಾನ ಮಾಡಿದ್ರು ಬಂಗಾರ ಆಗಿಲ್ಲಲ್ಲ, ಎಂಥ ಸಮಾಚಾರ ಇದು ಅಂತ ಕೇಳಿದರೆ, ಕೇಳಿ ಎಲ್ಲಿಯೂ ಕೂಡ ಪಾದೋತಕ ತೊಳೆದ ನೀರು ಮೈಮೇಲೆ ಬಿದ್ದರೆ ಖಂಡಿತವಾಗಿ ಬಂಗಾರ ಆದಂಥ ಹಿಸ್ಟ್ರಿಯಲ್ಲೇ ಇಲ್ಲ. ಯಾವುದು ಆ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಪಾದ ತೊಳೆದ್ರೆ ಬಂಗಾರ ಆಗಿಲ್ಲ, ಅವರು ತಲೆ ಕೈ ಬಂಗಾರ ಆಗಿಲ್ಲ, ಪಾದ ತೊಳೆದ್ರೆ ಅವ್ರ ಕೈ ಬಂಗಾರ ಆಗಿಲ್ಲ, ರುದ್ರದೇವರು ತಲೆ ಬಂಗಾರ ಆಗಿಲ್ಲ, ಅದು ಆದದ್ದಿಲ್ಲ. ಅವರು ತೊಳೆದಿದ್ದಾರೆ ಪರಮಾತ್ಮ ಪಾದವನ್ನು, ಆ ಪಾದವನ್ನು ಶಿವ ಧರಿಸಿದ್ದಾನೆ, ಶಿವ ಶಿವನೇ ಆದ್ನೇ ವಿನಃ ಅವನ ತಲೆ ಬಂಗಾರ ಆಗಿಲ್ಲ. ಹಾಗಾದ್ರೆ ಇಲ್ಲಿ ಬಂಗಾರ ಆಗಿದೆ ಅಂದರೆ ಇದೇನಿದು, ಅದಕ್ಕೆ ತಪ್ಪು ಕಲ್ಪನೆ ಬರಬೇಕು ಎಂಬ ಉದ್ದೇಶವೇ. ಅರ್ಥ ಆಯ್ತಾ? ಮತ್ತೆ ಎಲ್ಲ ಕಡೆಯಲ್ಲಿ ಪಾದ ತೊಳೆದ ನೀರಲ್ಲ, ಒಂದು ಪಾದೋದಕ ಬ್ರಾಹ್ಮಣರ ಪಾದೋದಕಕ್ಕೆಲ್ಲ ಪ್ರತಿಯೊಂದನ್ನು ಕೂಡ ಬಂಗಾರ ಮಾಡುವ ಶಕ್ತಿ ಇದ್ದರೆ ಈ ಅತಿಥಿ ಬ್ರಾಹ್ಮಣ ಇದ್ದಾರಲ್ಲ ಅವನು ಎಲ್ಲರ ಕೂಡಲೆ ಎಲ್ಲರಿಗೂ ಪಾದ ತೊಳೆದು ಇದ್ದಕ್ಕಿದ್ದಾಗ ಪಾದ ತೊಳೆದು ಸಿಂಪಡಿಸಬಹುದು, ಯಾವುದೋ ಒಂದು ಪುಸ್ತಕದ ಮೇಲೆ ಇದರ ಮೇಲೆ ವಸ್ತು ಅಲ್ಲೆಲ್ಲ ಬಂಗಾರ ಆಗಬೇಕು, ಅವನು ಒಂದು ದಾರ್ದೆ ದರಿದ್ರೆ ಯಾಕಾಗಬೇಕು ಅವನು ಅಲ್ರಿ? ಶ್ರಾದ್ದದಲ್ಲಿ ಯಾರ್ಯಾರದು ಒಂದು ಕರೆಸೋದು ಈ ಬಾಣ ಬ್ರಾಹ್ಮಣ ಪಾದ ಒಂದು ತೊಳೆಯೋದು ಪಾದ ಬಚ್ಚ ನೀರನ್ನ ಹಾಕೊಂಡು ಬಿಡೋದು ಎಲ್ಲ ಕಡೆ ಎಲ್ಲ ಒಂದಿಷ್ಟು ಇದಿರುತ್ತೆ ಕಟ್ಟಿಗೆ ಮೇಲೆಲ್ಲ ಎರಚಿಬಿಡೋದು, ಏ ಬಂಗಾರದ ಕಟ್ಟಿಗೆ ಆಗುತ್ತೆ ಮತ್ತು ದರಿದ್ರೆ ಹೋಗ್ಬೇಕಿತ್ತು ಆ ಬ್ರಾಹ್ಮಣನಿಗೆ ಅಲ್ರಿ? ಇಷ್ಟು ಕಷ್ಟಪಟ್ಟು ಹೊರದಾಡ್ತಾ ಇದ್ದಾನೆ ಅವನು, ಇನ್ನೀಗ ಅವನಿಗೆ ನಿತ್ಯದಲ್ಲಿ ಕೂಡ ಇದು ಮಾಡ್ಬೋದು, ಎಷ್ಟು ಬೇಕಾದ್ರೂ ಬಂಗಾರ ಸಿಗಬೇಕಿತ್ತು ಅವನಿಗೆ. ಪಾದ ತೊಳೆದ ನೀರನ್ನು ಹಿಡ್ಕೊಂಡು ಮಾಡಿದರೆ ಈ ಬ್ರಾಹ್ಮಣರು ದಾರಿದ್ರೆ ಬರ್ತಾ ಇರಲಿಲ್ಲ, ಅದು ಶಿವನ ತಲೆಯೂ ಕೂಡ ಬಂಗಾರ ಆಗಬೇಕಿತ್ತು. ಬಾಕಿದೆಯಾ? ಹಾಗಾದರೆ ಇದು ದೇವತೆಗಳೇ ಇಚ್ಛೆಯಿಂದ ಆಗಿದೆ, ನನ್ನದು ಬಂಗಾರ ಆಗಿದೆ, ಪಾಂಡವರ ಪಾದ ಬ್ರಾಹ್ಮಣರು ಪಾದೋದಕ ನಾನು ನನ್ನ ಮೇಲೆ ಬಿದ್ದರೂ ಕೂಡ ಏನಾಗಿಲ್ಲ, ಅವಭ್ರತ ಸ್ನಾನ ಮಾಡಿದರೂ ಏನಾಗಿಲ್ಲ, ಪಾಂಡವರ ಯಜ್ಞ ನೆಟಗಿಲ್ಲ, ಅದಕ್ಕೆ ಆ ಭಾವನೆ ಬರಬೇಕು. ನೋಡಿ ಇಲ್ಲಿ ಬಂಗಾರ ಆಗಿದೆ, ನೋಡಿ ಇಲ್ಲಿ ಬಂಗಾರ ಆಗಿಲ್ಲ ನೋಡಿ, ಆದ್ದರಿಂದ ಈ ಪಾಂಡವರ ಯಜ್ಞ ಏನೂ ಉಪಯೋಗ ಇಲ್ಲ, ಆ ಭಾವನೆ ಬರಬೇಕು. ಅದಕ್ಕೆ ದೇವತೆಗಳು ಏನು ಮಾಡಿದರು, ಆ ಪಾದ ತೊಳೆದ ನೀರು ಬಿದ್ದಾಗ ಅದು ಬಂಗಾರ ಆಗುವಂತೆ ಮಾಡಿದರು. ಯಾಕೆ? ಅದಕ್ಕೆ ಈ ತಪ್ಪು ತಿಳುವಳಿಕೆ ಬರಬೇಕು ಎಂಬ ದೃಷ್ಟಿಯಿಂದ. ಇಲ್ಲಿ ಬಂಗಾರ ಆಯಿತು ಅಲ್ಲಿ ನೋಡಿ, ಅಲ್ಲಿ ಬಂಗಾರ ಆಗಿಲ್ಲ. ಪಾಂಡವರ ಯಜ್ಞದಲ್ಲಿ ನನ್ನ ಅವಭೃತ ಸ್ನಾನ ಮಾಡಿದ್ರು, ಸರ್ವತೀರ್ಥದಲ್ಲಿ ಸ್ನಾನ ಮಾಡಿದ್ರು, ಪಿಷ್ಪಪಾದೋತಗಳು ಮುಳುಗಿದೆ, ಏನಾದರೂ ಆಗಿಲ್ಲ, ಇಲ್ಲಿ ಆಯಿತು ಅಲ್ಲಿ ಆಗಿಲ್ಲ, ಆದ್ದರಿಂದಾಗಿ ಇದು ಉಪಯೋಗ ಇಲ್ಲ. ಈ ಭಾವನೆ ಬರಲಿ, ಕೆಟ್ಟ ಭಾವನೆ ಬರಲಿ, ಅದರಿಂದ ಅಂಧಂತ ಮನಸ್ಸಿಗೆ ಹೋಗಲಿ ಅಂತ ಅಲ್ಲಿ ಬಂಗಾರ ಆದದ್ದು ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರು ಬಹಳ ಚೆನ್ನಾಗಿ ಅಲ್ಲಿ ಹೇಳಿದ್ದಾರೆ, ಒಳ್ಳೆ ತಮಾಷೆ ಮಾಡಿ, ರುದ್ರದೇವರ ತಲೆ ಬಂಗಾರ ಆಗಿಲ್ಲ, ಪವಿತ್ರ ಆದರೆ ವಿನಃ ಬಂಗಾರ ಆಗಿಲ್ಲ, ಇದು ಎಲ್ಲೂ ಇಲ್ಲ. ಬ್ರಾಹ್ಮಣರು ತೊಳೆದ ಪಾದೋದಕ ನೀರು ಎಲ್ಲ ಕಡೆಯಲ್ಲಿ ಅದರಿಂದಾಗಿ ಬಂಗಾರ ಆಗೋದಾರೆ, ಯಾವ ಬ್ರಾಹ್ಮಣರು ಏನಾಗಲಿ ಸಾಧ್ಯ ಇಲ್ಲ, ದರಿದ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗಿಬಿಡುತ್ತೆ. ಅದೇ ಹೇಳ್ತಾರೆ, ಪ್ರತಿ ವರ್ಷ ಬ್ರಾಹ್ಮಣ ಪ್ರಕ್ಷಾಲನೆ ಮಾಡಿ ಏನು ಮಾಡ್ತಾರ್ರಿ, ಬ್ರಾಹ್ಮಣ ಪಾದ ಪ್ರಕ್ಷಾಲನೆ ಮಾಡಿದಾಗ ಆ ಇಬ್ಬರ ಪಾದೋದಕಕ್ಕೆ ಒಂದು ಬಂಗಾರ ಮಾಡುವ ಶಕ್ತಿ ಇದ್ದರೆ ಯಾರ್ಯಾರು ಪ್ರತಿ ಸಂವತ್ಸರ ಶ್ರಾದ್ದ ಮಾಡ್ತಾರಲ್ಲ ಅವರಿಗೆ ಭಾಳ ಸುಲಭ, ಬ್ರಾಹ್ಮಣರ ಪಾದ ತೊಳೆಯೋದು ಏನು ಮಾಡಿದ್ರಿ, ಸಂವತ್ಸರಿಗೆ ಶ್ರಾದ್ದವನ್ನು ಸರಿ, ಸಂವತ್ಸರಿಗೆ ಶ್ರಾದ್ದದಲ್ಲಿ ಏನು ಮಾಡಿದ್ರು ಸಾಕು, ಬ್ರಾಹ್ಮಣರ ಪಾದ ತೊಳೆದು ಸಾಕು, ಆ ಪಾದ ತೊಳೆದು ನೀರು ಅಂತ ಇರುತ್ತೆ, ಎಲ್ಲ ಸಿಂಪಡಿಸಿಬಿಟ್ಟು ಸರಿ, ಒಟ್ಲಾಸ್ ಆಗಿ ಬಂಗಾರ ಎಲ್ಲ ಬಂಗಾರ, ಅದರಿಂದ ಬದುಕಬೋದು ಅವರು. ಒಂದು ಸರ್ತಿ ಶ್ರಾದ್ದ ಮಾಡಿದ್ರೆ ಸಾಕು, ಸಂವತ್ಸರಿಗೆ ಶ್ರಾದ್ದ ಮಾಡಿದರೆ ಬದುಕಬೋದು, ಈ ಆಫೀಸಿಗೆ ಕೆಲಸ ಮಾಡೋದು ಬಿಡುವೆ ಬೇಡ, ಸುಲಭ. ಅದೆಲ್ಲ ತಮಾಷೆ ಮಾಡಿದ್ದಾರೆ, ದಾರಿದ್ರ್ಯ ಇಲ್ಲಂತ ಆಗಬೇಕಾಯಿತು, ಇದೇನು ಸಮಾಚಾರ ಅಲ್ರಿ? ಇದು ಏನಿದು ಈ ನಕುಲ, ಇದು ಯಾರಿದು ಅಂತ ಹೇಳಿದ್ರೆ, ಹಾಗಾಗಿ ಆದರೆ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಹೇಳಿದಾಗ ಕೃಷ್ಣ ಪರಮಾತ್ಮ ಮತ್ತು ಪಾಂಡವ ಅವರ, ಕೃಷ್ಣ ಪರಮಾತ್ಮ ಮಾಡಿಸಿದವನು ವೇದವ್ಯಾಸ ಮತ್ತು ಶ್ರೀಕೃಷ್ಣ ಪರಮಾತ್ಮ, ಮಾಡಿದವರು ಪಾಂಡವರು, ಅವರು ಮಾಡಿದ ಯಜ್ಞ ಎಲ್ಲ ಸಿಕ್ಕಾಪಟ್ಟೆ ಗುಣವನ್ನು ಹೇಳಿದ್ರಂತೆ. ಏ ಏನು ದೋಷಪೂರ್ಣ ಅಂತ ನೀನು ಹೇಳ್ತಿ, ಎಂಥ ಗುಣ ಇದೆ ಅಂತ ಹೋಗಲಿ. ಕೊನೆಗೆ ಏನು ಮಾಡಿದ್ರಂತೆ, ಭರ್ಸಯಾನ್ ಚಕ್ರ ಏನು ಮಾಡಿದಾರಂದರೆ, ಅವರು ಜೋರಾಗಿ ಬೈದ್ರಂತೆ, ಬೈದದ್ದು ಮಾತ್ರ ಅಲ್ಲ, ಆ ಬೈದಿರ್ತಕ್ಕಂಥ ಅದು ಕೊನೆಗೆ ಏನಾಯಿತು, ಅವರ ನಿಂದೆಗೆ ಪಾತ್ರವಾದಾಗಿ ಏನಾಯಿತು ಅಂದರೆ, ಬ್ರಾಹ್ಮಣರ ಶಾಪದಿಂದ ಅವರು ಏನಾದರೂ ಅದು ಅಲ್ಲಿ ಕಣ್ಮರೆ ಆಯ್ತಂತೆ, ಇಲ್ಲವೇ ಇಲ್ಲ ಅಂತುಂಟು. ಅಂದರೆ ಏನಾಯಿತು, ಎಲ್ಲೋ ಆಯಿತು ಮತ್ತದು ಕಣ್ಮರೆ ಆಯಿತು ಅಂತ, ಕಣ್ಮರೆ ಅದು ಬೇರೆ ಅಲ್ಲ, ಅದು ಶಾಪ ಅವರ ಭರ್ಸನಕ್ಕೆ ಗುರಿಯಾಗಿ ಅದು ಅಂಧಂತ ಮಸಲು ಹೋಗಿ ಬಿದ್ದುಬಿಡ್ತು, ಅದೇ ಅಭಿಪ್ರಾಯ. ಅದು ಯಾವುದು ಮುಂಗುಸಿಯಾದ, ಯಾರದು ಕೋಪ ಎಂಬ ಅಭಿಮಾನಿ ದೈತ್ಯ ಅಂತ ಹೇಳ್ತೀನಿ, ಯಾಕೆ ಅವನು ಮುಂಗುಸಿಯಾದ ಕೇಳ್ತೇನೆ ಕೇಳಿ, ಅವನಿಗೆ ಯಾಕೆ
ಇಷ್ಟು ಒಳ್ಳೆಯ ಯಜ್ಞವನ್ನು ನಿಂದೆ ಮಾಡುವಂಥ ಬುದ್ಧಿ ಬಂತು, ಆ ನಿಂದೆ ಮಾಡಿ ಯಾಕೆ ಅವನು ಅಧೋಗತಿಗೆ ಹೋದ, ಕಾರಣ ಏನು ಅಂತ ಹೇಳಿದ್ರೆ, ಒಂದು ಸತಿ ಏನಾಯ್ತಂದ್ರೆ ಕೇಳಿ, ಜಮದಗ್ನಿ ಋಷಿಗಳು ಏನು ಮಾಡಿದ್ರಂದ್ರೆ ಶ್ರಾದ್ದ ಮಾಡಬೇಕು ಅಂತ ಅಂದ್ಕೊಂಡ್ರಂತೆ. ಆವಾಗ ಹೋಮದೇನು ತಮಗಾಚ್ಛ ಸ್ವಯಮೇವ, ಆ ವಶಿಷ್ಠರ ಅಲ್ಲ ಜಮದಗ್ನಿ ಋಷಿಗಳು ಅವರ ಹೋಮದೇನು ಕಾಮದೇನು ಬಂತಂತೆ ಅವ್ರ ಹತ್ರ. ಅವರು ಅಲ್ಲಿ ಹಾಲು ಕರೆದ್ರಂತೆ. ಕರೆದಾಗ ಆ ಹಾಲನ್ನು ಶ್ರಾದ್ದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಸರಿಯಾಗಿ ಶುದ್ಧಭೂತವಾದ ಪಾತ್ರೆ